ಮಕರ ರಾಶಿ ಮಕರ ರಾಶಿಯವ್ರಿಗೆ ನೀವು ಬೇಜಾರು ಮಾಡಿಕೊಂಡು ನೇರವಾಗಿ ಹೇಳಲೇಬೇಕು ಏನು ಅಂದರೆ ಆರ್ಥಿಕವಾಗಿ ಸ್ವಲ್ಪ ನಿಮಗೆ ಕಷ್ಟ ಆಗಿರುತ್ತೆ ಮಾನಸಿಕವಾಗಂತೂ ಬ್ಲಾಕ್ ಆಗೋಗಿರ್ತೀರಾ ಯಾಕೆ ಅಂತಂದರೆ ಗ್ರಹಗತಿಗಳು ಏನು ತೋರಿಸುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಮಕರ ರಾಶಿಯವ್ರಿಗೆ ಜೀವನ ಸಾಕಪ್ಪ ಯಾಕಾದರೂ ಬದುಕಿದ್ದೀವೋ ಅಂತ ಒಂದು ರೀತಿ ಡಿಪ್ರೆಷನ್ಗೆ ಹೋಗುವಂಥ ಅವಕಾಶ ಇರುತ್ತೆ ಅದಕ್ಕೋಸ್ಕರ ನೀವು ಶೀಘ್ರವಾಗಿ ಸೈಕಿಯಾಟ್ರಿಸ್ಟ್ನೇ ಭೇಟಿ ಮಾಡಬೇಕು ನಿಮಗೆ ಸೈಕಾಲಜಿಸ್ಟ್ ಅಲ್ಲ ಫಸ್ಟು ಸೈಕಿಯಾಟ್ರಿಸ್ಟ್ ಹತ್ರ ಹೋಗಿ ಅವರು ಗೈಡ್ ಮಾಡ್ತಾರೆ ಅವರು ಸಹಾಯದ ಜೊತೆಗೆ ಸೈಕಾಲಜಿಸ್ಟ್ ಕೂಡ ನಿಮ್ಗೆ ಗೈಡ್ ಮಾಡ್ತಾರೆ ಯಾಕೆ ಅಂದರೆ ಡಿಸಿಷನ್ ಸರಿಯಾಗಿ ತೊಗೊಳ್ತಾ ಇಲ್ಲ ಡಿಸಿಷನ್ ತೊಗೊಂಡಿದೆಲ್ಲ ಉಲ್ಟಾ ಆಗ್ತಾ ಇದೆಯೋ ಏನೋ ಅಥವಾ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಮು ಮತ್ತು ಡೈವರ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ ಕೆಲವ್ರು ಫ್ರೆಂಡ್ಶಿಪ್ಪಲ್ಲೇ ಡೈವರ್ಸು ಅಂದರೆ ಡೈವರ್ಸ್ ಬರ ರಿಲೇಷನ್ಶಿಪ್ಪಲ್ಲ ಫ್ರೆಂಡ್ಶಿಪ್ ಇರುತ್ತೆ ಇದ್ದಕ್ಕಿದ್ದಂಗೆ ಯಾರೂ ಬೇಡ ಎಲ್ಲರೂ ದೂರ ನಾನು ಒಬ್ಬರೇ ಇರೋಣ ಅಂತ ಅನ್ನಿಸ್ತಿರ್ಬೋದು ಅದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸ್ಬೇಕು ಯಾಕೆ ಅಂತಂದರೆ ನೀವು ತಗೊಳ್ಳೋ ನಿರ್ಧಾರಗಳು ನಿಮ್ಮ ಸಂಬಂಧಗಳ ಮೇಲೆ ವ್ಯತಿ ಅತವಾದ ಪರಿಣಾಮವನ್ನು ಬೀರಬಹುದು ಅದಕ್ಕೋಸ್ಕರ ನೀವು ನಿಮ್ಮ ಮನೆ ದೇವರ ಪೂಜೆಯನ್ನು ಮಾಡೋದು ಸಾಧ್ಯವಾದರೆ ಅಮಾವಾಸ್ಯ ದಿನ ಕಾಲಭೈರವನ ಪೂಜೆ ನಮ್ಮ ಚುಂಚನಗಿರಿಯಲ್ಲಿ ಪ್ರತಿ ಅಮಾವಾಸ್ಯನಲ್ಲಿ ಕಾಲಭೈರವನ ಪೂಜೆ ಮಾಡ್ತಾರೆ ಕಾಲಭೈರವನ ಹಿಡೀರಿ ಈಶ್ವರನ ಆರಾಧನೆ ಮಾಡಿ ನಿಮಗೆ ಅನುಕೂಲ ಆಗುತ್ತೆ ಈಶ್ವರ ನಿಮ್ಮನ್ನು ಕಾಪಾಡುವಂಥ ಲಕ್ಷಣಗಳಿರೋದರಿಂದ ಶಿವನನ್ನು ಅದರಲ್ಲೂ ನಮ್ಮ ಕಾಲಭೈರವನ್ನ ನೀವು ಕಾಲಭೈರವ ಕ್ಷೇತ್ರಕ್ಕೆ ಅಂದರೆ ಆದಿಚುಂಚನಿ ಕ್ಷೇತ್ರಕ್ಕೆ ಹೋಗ್ಬೇಕು ಅಂದರೆ ಬೇರೆ ಕ್ಷೇತ್ರಗಳ ಥರ ಪರ್ಮಿಷನ್ನು ಅದು ಇದೇನು ಬೇಡ ನೀವು ಆರಾಮಾಗಿ ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಯಾಕಂದರೆ ನಮ್ಮ ಕಾಲಭೈರವ ಆಲ್ವೇಸ್ ಓಪನ್ ನಾನು ಸುಮಾರು ಸಲ ಹೋಗಿ ಬಂದಿದ್ದೀನಿ ಹೆಮ್ಮೆ ಏನು ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಈ ಥರದ್ದೊಂದು ಕ್ಷೇತ್ರ ಇದೆ ಅದಕ್ಕೆ ಹೋಗಿ ಅಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತಿತ್ತು ಅದು ಅನುಮತಿ ಸಿಗಲಿಲ್ಲ ಅದು ಬೇರೆ ವಿಚಾರ ಸಾಧ್ಯವಾದಷ್ಟು ಹೋಗಿ ಕಾಲಭೈರವನ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳಿ ಪರಮಾತ್ಮ ನೀನು ಕಾಲ ಅಂದರೆ ನವಗ್ರಹಗಳ ನವಗ್ರಹಗಳು ಈ ಅಷ್ಟ ಪಾಲಕರು ಅಷ್ಟವಧಗಳು ಎಲ್ಲವನ್ನು ಮೀರಿದಂಥವರು ಕಾಲಾಯ ತಸ್ಮೈ ನಮಃ ಕಾಲಕಾಲಾಯ ನಮಃ ಅಂತ ಹಾಗಾಗಿ ಈಶ್ವರನ ಸ್ವರೂಪನಾದಂಥ ನಮ್ಮ ಕಾಲಭೈರವನ ಪ್ರಾರ್ಥನೆ ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆಗಳ ತೀವ್ರತೆಯನ್ನು ಕಡಿಮೆ ಮಾಡಿ ನಿಮಗೆ ಸಮಸ್ಯೆಗೆ ಪರಿಹಾರವನ್ನು ಕೊಡುವಂಥದಕ್ಕೆ ನಮ್ಮ ಕಾಲಭೈರವ ಅದರಲ್ಲೂ ಮಂಡ್ಯ ಜಿಲ್ಲೆಯ ಆದಿತ್ಯ ಕ್ಷೇತ್ರಕ್ಕೋಗಿ ತಾವು ಅನುಗ್ರಹ ಪಡ್ಕೋಬೋದು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಜಿ ಕನ್ನಡ ನ್ಯೂ